ನಮ್ಮ ತಾಯಿನೂ ಪಟಾನ್ರೆ, ಇವು ಪಟಾನ್ರೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಇರುತ್ತೆ. ದೇವ್ರು ಒಳ್ಳೇದು ಮಾಡಲಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸರ್, ಇವೆಲ್ಲ ವಿವಾದಕ್ಕೆ ಮತ್ತು ಇವೆಲ್ಲ ಇದಕ್ಕೆ ಐದಕರ ಘಟಕಗಳನ್ನು ನಡೀತಾರೋದಕ್ಕೆ ಅದಕ್ಕೆ ಯಾರು ಕಾರಣ ಅಂತ ಹೇಳಿ? ನೇರ ಸರ್ಕಾರನೇ ಹೊಣೆ. ನೇರವಾಗಿ ಬಸವರಾಜ ಬೊಮ್ಮಾಯಿ ಹೇಳ್ತೀನಿ, ಬೊಮ್ಮಣ್ಣ ನಿಮ್ಮ ಅಪ್ಪ ನಮ್ಮ ಜೊತೆಯಲ್ಲಿದ್ದ, ನೀನು ನನ್ನ ಜೊತೆಯಲ್ಲಿ ಓಡಾಡಿರ್ತಕ್ಕಂಥವ್ನು. ಹುಬ್ಳಿ ಈದ್ಗಾ ಮೈದಾನ ಪರಿಹಾರ ಮಾಡ್ಬೇಕಾದ್ರೆ ನನ್ನ ಮಗ ಸತ್ತಾಗ ನಾನು ನಿನ್ನ ಜೊತೆಗೆ ಬಂದೆ. ಭಾರತ್ ಮಾತಾಕಿ ಜೈ ಹುಬ್ಳಿ ಈದ್ಗಾ ಧ್ವಜ ಅವತ್ತು ಹಾರಿಸಿದ್ವಿ ನಾವು. ಬಸವಣ್ಣ ದಯವಿಟ್ಟು ಕೈ ಮುಗಿತೀನಿ. ಜೀವನನೇ ಶಾಶ್ವತ ಅಲ್ಲ ಕಣಪ್ಪ, ಅಧಿಕಾರನೂ ಶಾಶ್ವತ ಅಲ್ಲ. ನೀನು ಮುಖ್ಯಮಂತ್ರಿ ಇರ್ಬೇಕಾದ್ರೆ ಮಕ್ಕಳು ಮಕ್ಕಳಿಗೆ ಹೊಡೆದಾಟ ಹಚ್ಚಿ ಹೋದ ಅನ್ನೋ ಕೆಟ್ಟ ಹೆಸರು ಬೇಡ ಕಣಪ್ಪ. ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ದಯವಿಟ್ಟು ಈ ಎಲ್ಲ ಮಕ್ಕಳನ್ನು ಒಂದು ತಾಯಿಯ ಮಕ್ಕಳಂತೆ ನೋಡ್ತಕ್ಕಂಥ ಒಂದು ಪ್ರವೃತ್ತಿ ನೀನು